ನಮಸ್ಕಾರ ಹೆಸರು ಆದರ್ಶ ಅಂತ ಇವತ್ತು ನಾನು ವಿಮರ್ಶೆ ಹೊರಟಿರೋ ಸಿನಿಮಾದ ಹೆಸರು ಮನೆ ಮಾರಾಟಕ್ಕಿದೆ ಅಂತ ಅಂದಾಗೆ ನಾನು ಈ ಸಿನಿಮಾ ನೋಡೋಕೆ ಮುಖ್ಯವಾದ ಕಾರಣ ನನ್ನ ಸ್ನೇಹಿತ ಒಂದು ಮಾತನ್ನ ಹೇಳ್ದೆ ಈ ಕನ್ನಡ ಸಿನಿಮಾ ತಮಿಳು ಸಿನಿಮಾ ಒಂದರ ರೀಮೇಕು ಅದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಹೇಳ್ದ ನಾನು ಯಾವ ಸಿನಿಮಾ ಅಂತ ಕೇಳಿದಾಗ ತಮಿಳ್ನ ಪೆಟ್ರೋಮ್ಯಾಕ್ಸ್ ಅಂತ ಹೇಳ್ದ ಪೆಟ್ರೋ ಮ್ಯಾಕ್ಸು ಮೊನ್ನೆ ಅಷ್ಟೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆದಂಥ ಸಿನಿಮಾ ನನಗೆ ಆಶ್ಚರ್ಯ ಆಗಿದ್ದು ನಮ್ಮ ಸಿನಿಮಾ ಆ ಸಿನಿಮಾನ ನೋಡಿ ಇಷ್ಟಪಟ್ಟು ರೀಮೇಕ್ ರೆಡ್ಸ್ ತಗೊಂಡು ಕೇವಲ ಒಂದು ತಿಂಗಳಲ್ಲಿ ಚಿತ್ರೀಕರಣ ನಡೆಸಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯನಾ ಅಂತ ಆಮೇಲೆ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿದೆ ವಿಚಾರ ಏನು ಗೊತ್ತಾ ನಮ್ಮ ಕನ್ನಡದ ಮನೆ ಮಾರಾಟಕ್ಕಿದೆ ಮತ್ತು ಪೆಟ್ರೋ ಪೆಟ್ರೋಮ್ಯಾಕ್ಸ್ ಎರಡೂ ಕೂಡ ತೆಲುಗಿನ ಆನಂದೋ ಬ್ರಹ್ಮ ಸಿನಿಮಾದ ರೀಮೇಕು ಆ ಸಿನಿಮಾ ಅಲ್ಲಷ್ಟೇ ಪಾಪ್ಯುಲರ್ ಆಗಿಲ್ಲ ಹಿಂದಿಗೆ ಕಾಂಚನಾತ್ರಿ ಅನ್ನೋ ಹೆಸರಲ್ಲಿ ಡಬ್ಬ ಕೂಡ ಅಲ್ಲೂ ಹೆಸರು ಮಾಡಿದೆ ಹಾಗಿದ್ರೆ ಮನೆ ಮಾರಾಟಕೆಯ ಸಿನಿಮಾ ಹೇಗಿದೆ ಅಂತ ನೀವು ಕೇಳಿದ್ರೆ ನಿಮ್ಮ ಲಾಜಿಕ್ಕನ್ನು ಮನೇಲೇ ಬಿಟ್ಟು ಬಂದರೆ ಮನೆ ಮಾರಾಟಕೆಯ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಹಾಗಿದ್ರೆ ಮನೆ ಮಾರಾಟಕ್ಕೆ ಸಿನಿಮಾದ ಪ್ರಕಾರ ಯಾವುದು ಅಂತ ಕೇಳಿದ್ರೆ ಹಾರರ್ ಕಾಮಿಡಿ ಅಂತ ಹೇಳ್ಬೋದು ಇದನ್ನು ನೀವು ಕಾಮಿಡಿ ಹಾರರ್ ಅಂತ ಬೇಕಾದ್ರೂ ಅನ್ಕೋಬೋದು ಒಂದು ಹಾರರ್ ಫಿಲ್ಮ್ ನೋಡಿದ್ಮೇಲೆ ನಿಮಗೆ ಏನು ಅನಿಸಬೇಕು ಅಂತಂದರೆ ಮನೇಲಿ ಕೂತಾಗ ತುಂಬ ಭಯ ಆಗಬೇಕು ಆದ್ರೆ ಈ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಬೂತ್ಗಳ ಬಗ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ತುಂಬಾ ಫನ್ನಿ ಅಂತ ಅನ್ಸುತ್ತೆ ಅದು ಈ ಸಿನಿಮಾದ ಒಂದು ವಿಶೇಷತೆ ಅಂತ ಹೇಳ್ಬೋದು ಮನೆ ಮಾರಾಟಕ್ಕೆ ಸಿನಿಮಾ ಶೀರ್ಷಿಕೆಗೆ ತಕ್ಕಂತೆ ಒಂದು ಮನೆಯ ಮಾರಾಟದ ಸುತ್ತ ನಡೆಯುತ್ತೆ ಈ ಮನೆಯಲ್ಲಿ ದೆವ್ವದ ಕಾಟ ಇರುತ್ತೆ ಅಲ್ಲಿ ನಾಲ್ಕು ಜನ ನಾಲ್ಕು ನ್ಯೂನತೆ ಬರ್ತಾರೆ ಅವರೇ ರವಿಶಂಕರ್ ಗೌಡ ಸಾಧು ಕೋಕಿಲ ಚಿಕ್ಕಣ್ಣ ಮತ್ತು ಕುರಿಪ್ರತಾಪ್ ಇವರ ನಾಲ್ಕು ಜನರ ಮೈಂಡ್ಲೆಸ್ ಕಾಮಿಡಿನೇ ಈ ಸಿನಿಮಾದ ಸ್ಟ್ರೆಂತ್ ಅಂತ ಹೇಳ್ಬೋದು ಅದರಲ್ಲೂ ಎರಡನೇ ಹಾಫ್ ಅಲ್ಲಂತೂ ಇವರ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲೂ ಕುರಿಪ್ರತಾಪ್ ಹೆಚ್ಚಿಗೆ ಸ್ಕೋರ್ ಅನ್ನ ಮಾಡ್ತಾರೆ ರವಿಶಂಕರ್ ಗೌಡ ಅವರ ಅಭಿನಯ ಕೂಡ ತುಂಬಾ ಮುದವನ್ನ ನೀಡುತ್ತೆ ಶ್ರುತಿ ಹರಿಹರನ್ ಅಪರೂಪಕ್ಕೆ ಕನ್ನಡದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಸುತ್ತ ಸಿನಿಮಾ ಆಗದೇ ಇದ್ರು ಅವರ ಪಾತ್ರ ಗಮನವನ್ನು ಸೆಳೆಯುತ್ತೆ ಉಳಿದಂತೆ ಶಿವರಾಮ್ರು ರಾಜೇಶ್ ನಟರಂಗ ಇವರೆಲ್ಲ ಒಳ್ಳೆ ಅವರ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಅಭಿನಯನ ನೀಡಿದ್ದಾರೆ ತಾಂತ್ರಿಕ ವರ್ಗದ ಬಗ್ಗೆ ಮಾತನಾಡೋದಾದ್ರೆ ಅಭಿಮಾನ್ ರಾಯ್ ಅವರ ಒಂದು ಹಾಡು ಮತ್ತು ಹಿನ್ನೆಲೆ ಸಂಗೀತ ಕತೆಗೆ ಮತ್ತು ಚಿತ್ರಕ್ಕೆ ಪೂರಕವಾಗಿದೆ ಛಾಯಾಗ್ರಹಣದ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ಚಿಕ್ಕ ಆಬ್ಜೆಕ್ಟ್ ಅನ್ನ ಗೊಂಬೆಗಳನ್ನೆಲ್ಲ ಹತ್ತಿರಕ್ಕೆ ಹೋಗಿ ಜೂಮ್ ಮಾಡಿ ವಿಕಾರವಾಗಿ ತೋರಿಸಿ ಅದಕ್ಕೂ ಕೂಡ ಒಂದು ಹಾರರ್ ಎಫೆಕ್ಟ್ ಕೊಟ್ಟಿರೋದು ಗಮನ ಸೆಳೆಯುತ್ತೆ ನಿರ್ದೇಶನದ ಬಗ್ಗೆ ಹೇಳೋದಾದ್ರೆ ಮಂಜು ಸ್ವರಾಜ್ ಅವರ ಕೆಲಸ ಅಚ್ಚುಕಟ್ಟಾಗಿದೆ ಆದರೆ ಸಮಸ್ಯೆ ಏನು ಇದು ರೀಮೇಕ್ ಆಗಿದ್ರಿಂದ ಯಾವ್ದು ಒರಿಜಿನಲ್ ಯಾವ್ದು ಇವರು ತಿದ್ದಿದ್ದಾರೆ ಇದು ಗೊತ್ತಾಗೋದಿಲ್ಲ ಹಾಗೆ ಕ್ರೆಡಿಟ್ ಇವ್ರಿಗೆ ಪೂರ್ತಿ ಸಲ್ಲಲ್ಲ ಹಾಗಾಗಿ ನಾನ್ ಹೇಳೋದೇನಂತಂದ್ರೆ ರಿಮೇಕ್ ಗಿಂತ ಸ್ವಂತ ಕಥೆಗಳನ್ನ ಮಾಡಿದಾಗ ಏನಾದರೂ ಆಗಲಿ ಅದರ ಪೂರ್ತಿ ಕ್ರೆಡೆ ನಮಗೆ ಸಿಕ್ಕುತ್ತೆ ನಮ್ಮ ಸಿನಿಮಾಗೆ ಅಂತ ಅನಿಸುತ್ತೆ ನನಗೆ ಹಾಗಾಗಿ ರಿಮೇಕ್ನ ಕಡಿಮೆ ಮಾಡಿ ಸ್ವಂತ ಕಥೆಗಳನ್ನ ಮಾಡಿ ಅನ್ನೋದು ಒಂದು ನನ್ನ ಚಿಕ್ಕ ಸಲಹೆ ಈ ಸಿನಿಮಾದ ನೆಗೆಟಿವ್ಗಳು ಅಂತ ಯಾವುದು ಅಂತಂದ್ರೆ ಕಥೆಯ ಮಧ್ಯೆಯಲ್ಲಿ ಬರುವಂಥ ಹಾಡುಗಳು ಚಿತ್ರದ ವೇಗಕ್ಕೆ ತಡೆಯನ್ನು ನೀಡ್ತವೆ ಜೊತೆಗೆ ಕೆಲವು ಲಾಜಿಕ್ಗಳನ್ನ ಹುಡ್ಕೋಕ್ಕೆ ಆಗೋದಿಲ್ಲ ಮತ್ತು ಪ್ರೆಡಿಕ್ಟಬಲ್ ಅಂತ ಕ್ಲೈಮ್ಯಾಕ್ಸ್ ಅಂತೆಲ್ಲ ಅನ್ಸ್ಬಿಡುತ್ತೆ ಆ ಡ್ರಾಮಾಗಳೆಲ್ಲ ಸ್ವಲ್ಪ ಪ್ರೊಡಿಕ್ಟಬಲ್ ಅನ್ಸುತ್ತೆ ಅದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು ಇನ್ನೂ ಈ ಸಿನಿಮಾದ ಪ್ಲಸ್ ಅಂತಂದರೆ ಎರಡು ಗಂಟೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಗಾಡ್ಬೋದು ಅದಕ್ಕೆ ಲಾಜಿಕ್ ಇದೆಯೋ ಇಲ್ವೋ ಬಟ್ ನಕ್ಕು ನಲಿಬೋದು ನಿಮ್ಮ ಸ್ನೇಹಿತರ ಜೊತೆ ಹೋದ್ರೆ ಒಳ್ಳೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಆ ಸೀನ್ಗಳೆಲ್ಲ ಸೆಕೆಂಡ್ ಆಫ್ನಂತೂ ತುಂಬ ಚೆನ್ನಾಗಿದೆ ಆ ದೇವಗಳ ಜೊತೆ ಎಲ್ಲ ಮಂಗಳೂರು ಮೀನಾಥ ಎಲ್ಲ ಬರೋ ಸೀನ್ಗಳು ತುಂಬ ಚೆನ್ನಾಗಿದೆ ಅದು ನೀವು ಎಂಜಾಯ್ ಮಾಡ್ಬೋದು ನಾನು ಮೊದಲೇಲೆ ಲಾಜಿಕ್ಕನ್ನು ಬಿಟ್ಟು ಈ ಮೈಂಡ್ಲೆಸ್ ಕಾಮಿಡಿನ ನೋಡಬೇಕು ಇದು ಮನೆ ಮಾರಾಟಕ್ಕೆ ಸಿನಿಮಾದ ನನ್ನ ವಿಮರ್ಶೆ ನಿಮಗೇನು ಅನಿಸ್ತು ಅಂತ ಅಲ್ಲೇ ಕಡೆ ನಲ್ಲಿ ಹಾಕಿ ಇನ್ನಷ್ಟು ಇಂಥ ವೀಡಿಯೋಗಳು ಬರ್ತಾ ಇರ್ತವೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅಲ್ಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಅದನ್ನು ಒತ್ತಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಹಂಚಿ ಮುಂದಿನ ಒಡೆಯ ಬರೋ ತನಕ ನಮಸ್ಕಾರ ಗುಡ್ ಬೈ